प्रिय विद्यार्थिगळे ईगागले नानु निमगे फ्रेंच क्रांतिय हिन्नेले कुरितु हेळिदेने एंशान रेजिम अंद्रेनु वंश पारंपर्य सर्वाधिकार अंद्रेनु एन्नुवुदन्नु हेळिदेने ईग नावु फ्रेंच क्रांतिय राजकीय आडळितात्मक मत्तु कानूनिन मूलकद कारणगळन्नु कुरितु तिळिदुकोळ्ळोण ओंदनेयदु फ्रेंच क्रांतिय हिन्नेलेयल्लि फ्रांसिनल्लि बूर्बन सर्वाधिकार नडेयुत्तु बूर्बन डेस्पोटिज्म राजनादवनु एल्ला अधिकारगळन्नु शासकीय कार्यांगद न्यायिक अधिकारगळन्नु तन्न मुष्टियल्लि इट्टुकोंडिद्दनु कॉन्सेंट्रेशन ऑफ ऑल पवर कॉन्सेंट्रेशन ऑफ All power. Next, there were no representative bodies. ಯಾವುದೇ ರೀತಿಯ ಶಾಸಕೀಯ ಜನಪ್ರತಿನಿಧಿ ಸಭೆಗಳು ಬೆಳೆದಿರಲಿಲ್ಲ. Parliament of Paris, Chamber de Notable, Estates General ಎನ್ನುವ ಮೂರು ಅಂಗಸಂಸ್ಥೆಗಳು ಇತ್ತು. Parliament of Paris ಅಂದರೆ ಪ್ಯಾರಿಸಿನ ಜನನಾಯಕರ ಸದನ. ಚೇಂಬ್ರೆ ದೆ ನೊಟೇಬ್ಲೆ ಅಂದರೆ ಇಡೀ ಫ್ರಾನ್ಸಿನ ಮೇಲ್ವರ್ಗದವರ ಸದನ, ನೋಟೇಬಲ್ಸ್, ಚೇಂಬರ್ ಆಫ್ ದ ನೋಟೇಬಲ್ಸ್. ಎಸ್ಟೇಟ್ಸ್ ಜನರಲ್ ಅಂದರೆ ಫ್ರಾನ್ಸಿನಲ್ಲಿದ್ದ ಸಾಮಾಜಿಕ ರಾಜಕೀಯ ವಿಭಜನೆಯಾದ ಎಸ್ಟೇಟಿನ ಪ್ರತಿನಿಧಿಗಳ ಸದನ. ಆದರೆ ಅವೆಲ್ಲವೂ ಬರೇ ನಾಮ ಮಾತ್ರಕ್ಕೆ ಯಾವುದೇ ವಾಸ್ತವ ಅಧಿಕಾರವಿಲ್ಲದ ಅಂಗಸಂಸ್ಥೆಗಳಾಗಿದ್ದವು. ಸೊ ದೇರ್ ವೆರ್ ನೋ ರೆಪ್ರೆಸೆಂಟೇಟಿವ್ ಬಾಡೀಸ್, ಜನಪ್ರತಿನಿಧಿಗಳ ಶಾಸಕೀಯ ಅಂಗಸಂಸ್ಥೆಗಳು ಇರಲಿಲ್ಲ. ನೆಕ್ಸ್ಟ್, ಮಿಡಲ್ ಕ್ಲಾಸ್ ಎನ್ನುವುದು ಫ್ರಾನ್ಸಿನಲ್ಲಿ ಬೆಳೆದಿರಲಿಲ್ಲ. ಯಾವುದೇ ಸಮಾಜದಲ್ಲಿ ರಾಜಕೀಯ ಸಾಮಾಜಿಕ ನಾಯಕತ್ವವನ್ನು ಮಿಡಲ್ ಕ್ಲಾಸ್ ತೆಗೆದುಕೊಳ್ಳುತ್ತದೆ. ದೇರ್ ವಾಸ್ ನೋ ಮಿಡಲ್ ಕ್ಲಾಸ್. ಸೊ ಒಂದು ಕಡೆ ಸರ್ವಾಧಿಕಾರ. ಈಗ ಈ ಸರ್ವಾಧಿಕಾರದ ದೃಷ್ಟಿಯಿಂದ ನಾವು ನೋಡುವುದಾದ್ರೆ, ಈಗಾಗಲೇ ನಾನು ನಿಮಗೆ ಉಲ್ಲೇಖಿಸಿದ್ದೇನೆ, ಲೂಯಿ ದ 14th ಗ್ರ್ಯಾಂಡ್ ಮೊನಾರ್ಕ್, ಅವನು ಏನ್ ಮಾಡ್ತಿದ್ದ? ಬೂರ್ಬನ್ ದೊರೆಗಳ ಪೈಕಿ ಪ್ರಖ್ಯಾತನಾದವನು ಲೂಯಿ ದ 14th. ಅವನು ಸಣ್ಣ ಬಾಲಕನಿರುವಾಗಲೇ ಪಟ್ಟಕ್ಕೆ ಬಂದ. ಅವನ ಪ್ರಧಾನಮಂತ್ರಿಗಳು ಕಾರ್ಡಿನಲ್ ಮ್ಯಾಜರಿನ್ ಮತ್ತು ಕಾರ್ಡಿನಲ್ ರಿಷಿಲು. ಈ ಪ್ರಧಾನಮಂತ್ರಿಗಳು ಇರುವಾಗ ಕೂಡ ಅವರ ಮಾತುಗಳನ್ನು ಅವನು ಗಮನವಿಟ್ಟು ಕೇಳುತ್ತಿರಲಿಲ್ಲ, ಅಥವಾ ರಾಜ್ಯವನ್ನು ಅವರ ಮಾತುಗಳಂತೆ ನಡೆಸ್ತಿರಲಿಲ್ಲ. ಯಾವಾಗ ಈ ಪ್ರಧಾನಮಂತ್ರಿಗಳು ನಿಧನ ಹೊಂದಿದರೋ, ಮಂತ್ರಿಗಳು ನಿಧನ ಹೊಂದಿದರೋ, ಕೊನೆಗೆ ಅವನು ಹೇಳ್ತೊಡಗಿದ, ಐ ಆಮ್ ದ ಸ್ಟೇಟ್, ನಾನೇ ರಾಜ್ಯ. ನಿನ್ನ ಮಂತ್ರಿಗಳು ಐ ಆಮ್ ಮೈ ಓನ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ. ಯಾವುದೇ ಮನುಷ್ಯ ಎಷ್ಟೇ ಶ್ರೇಷ್ಠನಾದರೂ ಕೂಡ ಅವನು ಇನ್ನೊಬ್ಬನ ಸಹಾಯವಿಲ್ಲದೆ ರಾಜ್ಯಾಡಳಿತ ನಡೆಸುವುದು ಕಷ್ಟ. ಆದರೆ ಇವನು ಅಟ್ಟಮಾರಿಯೂ ಸರ್ವಾಧಿಕಾರಿಯೂ ಆಗಿದ್ದ ಕಾರಣ ಐ ಆಮ್ ಮೈ ಓನ್ ಪ್ರೈಮ್ ಮಿನಿಸ್ಟರ್ ಅಂತಾನೆ. ಇವನನ್ನು ಗ್ರ್ಯಾಂಡ್ ಮೊನಾರ್ಕ್ ಅಂತಾರೆ. ಯಾಕೆ? ಫ್ರಾನ್ಸಿನ ವೈಭವಕ್ಕಾಗಿ ಅವನು ಒದ್ದಾಡಿದ ಮತ್ತು ಅನಗತ್ಯ ಯುದ್ಧಗಳಲ್ಲಿ ಹಸ್ತಕ್ಷೇಪ ಮಾಡಿ, ವಾರ್ ಆಫ್ ಆಸ್ಟ್ರಿಯನ್ ಸಕ್ಸೇಷನ್ ಅಥವಾ ಬೇರೆ ಯುದ್ಧಗಳಲ್ಲಿ ಹಸ್ತಕ್ಷೇಪ ಮಾಡಿ ಫ್ರಾನ್ಸ್ಗೆ ವೈಭವವನ್ನು ತರಲು ಒದ್ದಾಡಿದ. ಆದರೆ ಅದರಿಂದ ಫ್ರಾನ್ಸಿನ ಖಜಾನೆ ಖಾಲಿಯಾಯಿತು, ಜನರಿಂದ ಅವನು ದೂರ ಆದ. ವರ್ಸೇಲ್ಸಿನಲ್ಲಿ ಅರಮನೆಯನ್ನು ಕಟ್ಟಿಕೊಂಡ, ಗಾಜಿನ ಅರಮನೆಯನ್ನು, ಸಂಪತ್ತು ಅದಕ್ಕೆ ಖಾಲಿಯಾಯಿತು. ಇಡೀ ಫ್ರಾನ್ಸಿನ ಶ್ರೀಮಂತ ವರ್ಗದವರನ್ನು ತನ್ನ ಅಡಿಯಾಳುಗಳನ್ನಾಗಿಸಿಕೊಂಡ. ಆದರೆ ಅವನು ತನ್ನ ಮುದಿಪ್ರಾಯದಲ್ಲಿ ಸಾಯುವ ಕಾಲದಲ್ಲಿ ದೀರ್ಘಕಾಲ ರಾಜ್ಯಭಾರ ಮಾಡಿದವ ತನ್ನ ಮೊಮ್ಮಗನನ್ನು ಕರೆದು, ಅಂದರೆ ಪಟ್ಟಕ್ಕೆ ಬಂದಂಥ ಮಗ ಪಟ್ಟಕ್ಕೆ ಬರದಂಥ ಪರಿಸ್ಥಿತಿ ಆಯಿತು. 15ನೇ ಲೂಯಿಯನ್ನು ಕರೆಯುತ್ತಾನೆ. ಅವನಿಗೆ ಹೇಳ್ತಾನೆ, ಮೊಮ್ಮಗನೇ, ನೀನು ನನ್ನ ಹಾಗೆ ಯುದ್ಧಗಳು ಮತ್ತು ಅರಮನೆಗಳ ಬಗ್ಗೆ ತಲೆಬಿಸಿ ಮಾಡಬೇಡ, ಹೊರತಾಗಿ ನನ್ನ ಜನರ ಸಮಸ್ಯೆಗಳನ್ನು ಪರಿಹರಿಸಲು ನೋಡು. ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಮೈ ಪೀಪಲ್. ಈ 15ನೇ ಲೂಯಿ ಮಗುವಾಗಿದ್ದಾಗ ಮುತ್ತಜ್ಜನ ಮಾತನ್ನು ಗಮನವಿಟ್ಟು ಕೇಳ್ತಾನೆ. ಲೂಯಿ ದ ವೆಲ್ ಬಿಲವೆಡ್ ಎಂದು ಅವನನ್ನು ಕರೀತಾರೆ, ಅತಿ ಪ್ರಿಯ ಜನಪ್ರಿಯ ಲೂಯಿ. ಆದರೆ ಅವನಿಗೆ ಮೂವರು ಪತ್ನಿಯರಿದ್ದರು, ಮದಾಮ್ ದೆ ಶಾಟು, ಮದಾಮ್ ದೆ ಪಾಂಪದು, ಮದಾಮ್ ದೆ ಬರಿ. ಅವರ ಒತ್ತಾಯಕ್ಕೆ ಒಳಗಾಗಿ 15ನೇ ಲೂಯಿ ಅವನು ಕೂಡ ಅನಗತ್ಯ ಯುದ್ಧಗಳಲ್ಲಿ ಭಾಗವಹಿಸ್ತಾನೆ.
ಕೊನೆ ಕೊನೆಗೆ ಅವನನ್ನು ನೋಡಿದ ಜನರು ಹೊಡೆಯಲಿಕ್ಕೆ ಬರುವ ದೃಶ್ಯ ನಾವು ಕಾಣ್ತೇವೆ. ಪೀಪಲ್ ಸ್ಟಾರ್ಟೆಡ್ ಜೇರಿಂಗ್ ಅಟ್ ಹಿಮ್, ಕಣ್ಣು ಬಿಟ್ಟು ಕೋಪ ತೋರಿಸಲಿಕ್ಕೆ. ಆಗ ಹೇಳ್ತಾನೆ, ದಿಸ್ ವಿಲ್ ಲಾಸ್ಟ್ ಲಾಂಗ್ ಆಸ್ ಲಾಂಗ್ ಆಸ್ ಐ ಆಮ್, ಆಫ್ಟರ್ ಮೀ ಡೆಲ್ಯೂಜ್, ನನ್ನ ನಂತರ ಪ್ರಳಯ ಎನ್ನುವ ಮಾತು ಅವನಿಂದ ಬಂದಿದೆ. ಅವನು ತನ್ನ ಮೊಮ್ಮಗನಾದ 16ನೇ ಲೂಯಿಗೆ, ನೀನು ಜನರ ಸಮಸ್ಯೆಗಳನ್ನು ಪರಿಹರಿಸದಿದ್ರೆ ನಿನಗೆ ಸಮಸ್ಯೆ ಇದೆ, ಕಷ್ಟ ಇದೆ ಎಂದು ಬುದ್ಧಿ ಮಾತು ಹೇಳ್ತಾನೆ. 16ನೇ ಲೂಯಿ, ಲೂಯಿ ದ ವೆಲ್ ಇಂಟೆಂಡೆಡ್, ಸದುದ್ದೇಶಗಳ ಲೂಯಿ ಎಂದು ಹೆಸರಾಗಿದ್ದಾನೆ. ಅವನು ತನ್ನ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮಿಸ್ತಾನೆ, ಪ್ರಧಾನಮಂತ್ರಿಗಳನ್ನು ಬದಲಾಯಿಸ್ತಾನೆ. ಟಾರ್ಗಟ್, ನೆಕ್ಕರ್, ಜಿನ್ ಕಾಲೋನ್, ದೇ ಬ್ರಿಯಾನಿ ಅವರ ಪಾತ್ರದ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಆದರೆ ಅವನ ಹೆಂಡತಿ ಮಾರಿಯಾಂತೋ, ಅದನ್ನು ಬರೆಯುವಾಗ ANTIONETT ಅಂಟೋನೆಟ್ಟೆ ಅಂತ ಬರೆಯುವಾಗ ಫ್ರೆಂಚ್, ಬಟ್ ಇಟ್ ಶುಡ್ ಪ್ರೊನೌನ್ಸ್ ಆಸ್ ಮಾರಿಯಾಂತೋ, ಅವಳು ಅನಗತ್ಯವಾದ ದುಂದುವೆಚ್ಚದಲ್ಲಿ ತೊಡಗುತ್ತಾಳೆ. ಆಸ್ಟ್ರಿಯನ್ ಮಹಿಳೆ, ಅವಳನ್ನು ದರ್ತಿ ಆಸ್ಟ್ರಿಯನ್ ಎಂದು ಕರೀತಾರೆ. ಫ್ರಾನ್ಸಿಗೂ ಆಸ್ಟ್ರಿಯಾಕ್ಕೂ ತಿಕ್ಕಾಟ ಇತ್ತು. ಈ ಆಸ್ಟ್ರಿಯಾದ ರಾಜಕುಮಾರಿ ತಮ್ಮ ಅರಸಿಯಾಗಿರೋದನ್ನು ಅವರು ಇಷ್ಟಪಡುವುದಿಲ್ಲ. ಅಷ್ಟು ಮಾತ್ರವಲ್ಲ, 16ನೇ ಲೂಯಿಯ ಇಬ್ಬರು ಸಹೋದರರು ಕಾಂಟ್ ದೆ ಅಕ್ರಾಸ್ ಮತ್ತು ಕಾಂಟ್ ದೆ ಪ್ರೊವೆನ್ಸ್, ಇವರು ಕೂಡ ರಾಜ್ಯದ ಸಂಪತ್ತನ್ನು ಸೂರೆಗೈಯುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಈ ಬೂರ್ಬನ್ರಿಗೆ ತಮ್ಮ ಶ್ರೀಮಂತರು ಹಿರಿಯ ಮಟ್ಟದ ಪಾದ್ರಿಗಳ ಮೇಲೆ ಭಾರಿ ಆಪ್ತತೆ ಇತ್ತು. ಆದರೆ ಜನಸಾಮಾನ್ಯರ ಹಿತಾಸಕ್ತಿಯ ಬಗ್ಗೆ ಏನು ಬಿದ್ದೋಗಿರಲಿಲ್ಲ. ಇದು ಫ್ರಾನ್ಸಿನ ಕ್ರಾಂತಿಗೆ ಜನರು ಸಂಘಟಿತರಾಗಲು ರಾಜಕೀಯ ಕಾರಣ ಆಗ್ತದೆ. ಈಗ ಇಷ್ಟು ಮಾತ್ರವಲ್ಲದೆ ಕೆಲವು ಪ್ರಮುಖ ಆಡಳಿತಾತ್ಮಕ ಕಾರಣಗಳು. ಒಂದನೆಯದು, ದೇರ್ ವಾಸ್ ನೋ ಅಡ್ಮಿನಿಸ್ಟ್ರೇಟಿವ್ ಯೂನಿಫಾರ್ಮಿಟಿ. ಫ್ರಾನ್ಸಿನಲ್ಲಿ ಆಡಳಿತಾತ್ಮಕ ಸುವ್ಯವಸ್ಥೆ ಇರಲಿಲ್ಲ. ಯಾರಿಗೂ ತಾವು ಯಾವ ಭಾಗಕ್ಕೆ, ಪ್ರಾಂತ್ಯಕ್ಕೆ, ಜಿಲ್ಲೆಗೆ ಸೇರಿದವರೆನ್ನುವುದೇ ಗೊತ್ತಿರಲಿಲ್ಲ. ಫ್ರಾನ್ಸ್ ವಾಸ್ ಡಿವೈಡೆಡ್ ಇನ್ ಎ ಮೋಸ್ಟ್ ಕನ್ಫ್ಯೂಸ್ಡ್ ಮ್ಯಾನರ್. ಸಿ ಫಾರ್ ಎಕ್ಸಾಂಪಲ್, ಟುಡೇ ವಿ ನೋ ಇಂಡಿಯಾ ಇಸ್ ಡಿವೈಡೆಡ್ ಇಂಟು ಸ್ಟೇಟ್ಸ್, ದ ಸ್ಟೇಟ್ಸ್ ಆರ್ ಡಿವೈಡೆಡ್ ಇಂಟು ಡಿಸ್ಟ್ರಿಕ್ಟ್ಸ್, ಡಿಸ್ಟ್ರಿಕ್ಟ್ಸ್ ಆರ್ ಡಿವೈಡೆಡ್ ಇಂಟು ತಾಲೂಕಾಸ್. ವಿ ನೋ ಟು ವಿಚ್ ವಿಲೇಜ್ ವಿ ಬಿಲಾಂಗ್, ಇಫ್ ವಿ ಬಿಲಾಂಗ್ ಟು ಎಕ್ಸ್ ವಿಲೇಜ್ ಟು ವಿಚ್ ತಾಲೂಕಾ ವಿ ಬಿಲಾಂಗ್ ಅಲ್ವಾ. ಇವತ್ತು ನಮಗೆ ಆಡಳಿತಾತ್ಮಕ ಸುವ್ಯವಸ್ಥೆ ಇದೆ, ಆದರೆ ಫ್ರಾನ್ಸಿನಲ್ಲಿ ಆ ರೀತಿಯ ಆಡಳಿತಾತ್ಮಕ ಸುವ್ಯವಸ್ಥೆ ಇರಲಿಲ್ಲ. ಅದು ಜನರ ಗೊಂದಲಕ್ಕೆ ಕಾರಣವಾಯಿತು. ಇನ್ನೂ ಒಂದು ಮುಖ್ಯ ವಿಷಯ ಏನಂದರೆ, ಫ್ರಾನ್ಸ್ ಹ್ಯಾಡ್ ನೋ ಲೀಗಲ್ ಯೂನಿಫಾರ್ಮಿಟಿ, ಕಾನೂನು. ಇವತ್ತು ನಮಗೆ ಗೊತ್ತಿದೆ ಇಂಥ ತಪ್ಪಿಗೆ ಇಂಥ ಶಿಕ್ಷೆ, ಈ ಒಂದು ಅಪರಾಧಕ್ಕೆ ಈ ನಿಯಮಾನುಸಾರ, ಕಾಯ್ದೆಯ ಅನುಸಾರ ಶಿಕ್ಷೆ ಆಗ್ತದೆ ಅಂತೇಳಿ. ಆದರೆ ಫ್ರಾನ್ಸಿನಲ್ಲಿ ಎಕ್ಸ್ ಎನ್ನುವ ಗ್ರಾಮದಲ್ಲಿ ಸರಿಯಾದದ್ದು, ವೈ ಎನ್ನುವ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿತ್ತು. ಸೊ ವಿಚ್ ವಾಸ್ ಲೀಗಲ್ ಇನ್ ಒನ್ ವಿಲೇಜ್ ವಾಸ್ ಇಲ್ಲೀಗಲ್ ಇನ್ ದಿ ಅದರ್ ವಿಲೇಜ್, ಆ್ಯಂಡ್ ನೋಬಡಿ ನ್ಯೂ ವಾಟ್ ಈಸ್ ದ ಕ್ವಾಂಟಮ್ ಆಫ್ ಪನಿಷ್ಮೆಂಟ್, ಅಂದರೆ ಶಿಕ್ಷೆಯ ಪ್ರಮಾಣ ಎಷ್ಟು, ಯಾವ ತಪ್ಪಿಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಗೊತ್ತಿರಲಿಲ್ಲ. ಶಿಕ್ಷೆಯು ಯಾದೃಚ್ಛಿಕವಾಗಿ, ಅಂದರೆ ಇಚ್ಛಾನುಸಾರ ಕೊಡಲ್ಪಡ್ತಿತ್ತು. ಇಫ್ ಎನ್ ಆರ್ಡಿನರಿ ಪೆಸೆಂಟ್, ಒಬ್ಬ ರೈತ ಏನು ತಪ್ಪು ಮಾಡದಿದ್ರು, ಶ್ರೀಮಂತ ವರ್ಗದವನು ರಾಜನಿಗೆ ನಿರ್ದಿಷ್ಟ ದುಡ್ಡನ್ನು ಕೊಟ್ಟು ಲೆತ್ತರದ ಕಾಶೆಯನ್ನು ಪಡೆದು, ಬಂಧನಾದೇಶವನ್ನು ಪಡೆದು ಅವನನ್ನು ಶಿಕ್ಷೆಗೆ ಒಳಪಡಿಸಬಹುದಾಗಿತ್ತು. ಸೊ ದೇರ್ ವಾಸ್ ನೋ ಲೀಗಲ್ ಯೂನಿಫಾರ್ಮಿಟಿ. ದ ಟ್ಯಾಕ್ಸೇಷನ್ ಸಿಸ್ಟಮ್ ವಾಸ್ ನಾಟ್ ಲೀಗಲ್, ಇಟ್ ವಾಸ್ ಆರ್ಬಿಟ್ರರಿ. ಒಂದು ಊರಿನ ಶ್ರೀಮಂತನು ಮಾಡಿದ ನಿಯಮ ಇನ್ನೊಂದು ಊರಲ್ಲಿ ಇರಬೇಕಾಗಿಲ್ಲ. ಉಳಿಗಮಾನ್ಯ ವ್ಯವಸ್ಥೆಯಲ್ಲಿ ಶ್ರೀಮಂತ ವರ್ಗದವರು ಸಾಮಾನ್ಯರ ರಕ್ತವನ್ನು ಇರ್ತಾ ಇದ್ರು. ಅವರ ಎಲ್ಲ ಅಧಿಕಾರಗಳನ್ನು ಕಿತ್ತುಕೊಂಡು ಭೂಮಿಯ ಮೇಲೆ ಒಡೆತನ ಸಾಮಾನ್ಯರಿಗೆ ಇರಲೇ ಇಲ್ಲ. ಇದು ಅನ್ಯಾಯ, ಅನಾಚಾರಕ್ಕೆ ಕಾರಣವಾಯಿತು. ಬಹುಸಂಖ್ಯಾತರು 9 out of 10, 10ರಲ್ಲಿ 9 ಜನ ಯಾವುದೇ ರಾಜಕೀಯ ಭಾಗವಹಿಸುವಿಕೆ ಇಲ್ಲದೆ ದುಡಿಯುವ ಜೀತದಾರುಗಳಾಗಿ ಉಳಿದು ಅನ್ಯಾಯಕ್ಕೊಳಗ. ಅದರಿಂದ ರಾಜತ್ವದ ವಿರುದ್ಧ, ತಮ್ಮ ರಾಜವ್ಯವಸ್ಥೆಯ ವಿರುದ್ಧ ಅವರು ದಂಗೆ ಎದ್ದರು.
ಸೊ ಇವು ಮುಖ್ಯವಾದ ರಾಜಕೀಯ ಆಡಳಿತಾತ್ಮಕ ನ್ಯಾಯಿಕ ಕಾರಣಗಳು.